पर्यालोचना प्रस्ताव सभे मत के हाकुत्तेने। 2023 सालिन कर्नाटक भूकंदाय तिद्दुपडि विधेयक पर्यालोचिसुत्तदे एंब विषय सभे मुंदे इदे। ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು। ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ। ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ। ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ। ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಮುಂದಿರುವ ವಿಷಯ। ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು। ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ, ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು। ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ। ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು। ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ। ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ। ಮಾನ್ಯ ಸಚಿವರು ಪ್ರಸ್ತಾವನೆ ಮಂಡಿಸುವುದು। ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ 2023 ಅಂಗೀಕೃತವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ। 2023 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು। ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ। ಈಗ ಮಾನ್ಯ ಸಚಿವರು ಮಂಡಿಸಬೇಕು। ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ 2023 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ। ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಉತ್ತಮ ಆಡಳಿತ ಕೊಡಬೇಕು, ಜನಗಳಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಜನ ನಮ್ಮನ್ನು ಆಯ್ಕೆ ಮಾಡಿ ಅಧಿಕಾರದಲ್ಲಿ ಕೊಟ್ಟು ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ। ನೋಂದಣಿ ಕಾಯ್ದೆ 1908 ಜಾರಿಯಾಗಿದೆ, ಇದರಲ್ಲಿ ಯಾವುದೇ ಮಾಲೀಕತ್ವ ಇಲ್ಲದ ದಾಖಲೆಗಳಿಲ್ಲದೆ ಅಥವಾ ನಿಜವಾದ ಮಾಲೀಕರಂತೆ ನಟಿಸುವ ಮೂಲಕ ಮಾಡಿದ ಆಸ್ತಿಯ ಮೋಸದ ನೋಂದಣಿಯನ್ನು ರದ್ದುಗೊಳಿಸಲು ನೋಂದಣಿ ಪ್ರಾಧಿಕಾರಕ್ಕೆ ಹಾಲಿ ಅಧಿಕಾರ ಇರುವುದಿಲ್ಲ। ಅಂತಹ ನೊಂದ ಮಾಲೀಕರು ಸಿವಿಲ್ ನ್ಯಾಯಾಲಯಗಳನ್ನು ಸಂಪರ್ಕಿಸಿ ಡಿಕ್ರಿಗಳನ್ನು ಪಡೆದು ಮೋಸದ ನೋಂದಣಿಯನ್ನು ರದ್ದುಗೊಳಿಸಬೇಕಾಗಿರುತ್ತದೆ। ನ್ಯಾಯಾಂಗ ಆದೇಶಗಳನ್ನು ಪಡೆಯುವ ಪ್ರಕ್ರಿಯೆ ಹಲವು ವರ್ಷಗಳು ತೆಗೆದುಕೊಳ್ಳಬಹುದು, ಇದರಿಂದ ಆಸ್ತಿ ಮಾಲೀಕರಿಗೆ ಕಿರುಕುಳ, ತೊಂದರೆ, ಅನ್ಯಾಯ ಆಗುತ್ತಿರುವುದು ಮತ್ತು ಜಗ್ಗದ ವ್ಯಕ್ತಿಗಳಿಗೆ ದುರುಪಯೋಗ ಮಾಡುವಂಥವರಿಗೆ ಸಾಕಷ್ಟು ಅವಕಾಶಗಳು ಹಾಲಿ ದುರುಪಯೋಗ ಆಗ್ತಾ ಇದೆ। ಇದರಲ್ಲಿ ಕೆಲವು ಅಧಿಕಾರಿಗಳು ಬಹುಶಃ ಗೊತ್ತಿಲ್ಲದೆ ನಕಲಿ ದಾಖಲೆಗಳ ಆಧಾರದ ಮೇಲೆ ನೋಂದಣಿ ಮಾಡಿರುವಂಥದ್ದು ಉದಾಹರಣೆಗಳಿದ್ದಾವೆ। ಕೆಲವು ಅಧಿಕಾರಿಗಳು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದ ಹಾಗೆ ನಟಿಸುವ ಮುಖಾಂತರ ಅಧಿಕಾರಿಗಳು ಕೂಡ ಉದ್ದೇಶಪೂರ್ವಕವಾಗಿ ನಕಲಿದಾರರ ಜೊತೆಗೆ ಶಾಮೀಲಾಗಿ ತಪ್ಪು ನೋಂದಣಿಗಳನ್ನು ಮಾಡಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ। ನನ್ನ ಹತ್ರ ಅಂತಹ ಪ್ರಕರಣಗಳ ಒಂದು ದೊಡ್ಡ ಪಟ್ಟಿಯೇ ಇದೆ, ಅದರಲ್ಲಿ ಒಂದು ಸ್ಯಾಂಪಲ್ ಪಟ್ಟಿಯನ್ನು ನಾನು ಅಧ್ಯಕ್ಷರ ಮುಖಾಂತರ ಸಭೆಗೆ ಮಂಡಿಸ್ತಾ ಇದ್ದೇನೆ। ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ, ತಮಗೆ ನಾನು ಎಲ್ಲೆಲ್ಲಿ ಉದಾಹರಣೆಗೆ ನಕಲಿ
ನೋಂದಣಿಗಳು ಆಗಿದ್ದಾವೆ ಅನ್ನುವಂತಹ ಕೆಲವು ಉದಾಹರಣೆಗಳನ್ನು ತಮಗೆ ಕೊಡ್ತೇನೆ. ಒಮ್ಮೆ ನಕಲಿ ನೋಂದಣಿ ಆದರೆ ಅವರು ನ್ಯಾಯಾಲಯಕ್ಕೆ ಹೋಗಿ ಪರಿಹಾರ ಪಡ್ಕೊಳ್ಬೇಕು ಅಂದ್ರೆ 10 ವರ್ಷ ಹಿಡಿಯುತ್ತೆ. ಅಲ್ಲಿವರೆಗೂ ಅವರ ಆಸ್ತಿಗೆ ಅವರ ಕೈಯಲ್ಲಿ ಇಲ್ಲದ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅಮಾಯಕರಿಗೆ ಬಹಳ ನೋವಾಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ಕೆಲವೊಂದು ಪ್ರಕರಣದಲ್ಲಿ ಸಮಾಜದ ಅತಿ ಪ್ರಮುಖ ವ್ಯಕ್ತಿಗಳು, ಉದಾಹರಣೆಗೆ ಈ ಶಾಸನಸಭೆಯ ಸದಸ್ಯರ ಆಸ್ತಿಗಳೇ ಬೇರೆಯವರು ನಕಲಿ ಮಾಡಿ ನೋಂದಣಿ ಮಾಡಿದಂತ ಉದಾಹರಣೆಗಳು ಇದ್ದಾವೆ. ನಮ್ಮ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ಮುತ್ಸದ್ದಿಗಳಾಗಿದ್ದಂಥ ಬಿ ಶಂಕರಾನಂದ್ ಅವರ ಕುಟುಂಬದ ಆಸ್ತಿಯನ್ನೇ ಯಾರೋ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆಯವರಿಗೆ ನೋಂದಣಿ ಮಾಡಿಕೊಟ್ಟಂತಹದ್ದು ಕೂಡ ನಡೆದಿದೆ. ಇಲ್ಲಿ ಶಾಸಕರಾಗಿದ್ದಂಥ ಮಾನ್ಯ ನರೇಂದ್ರ ಸ್ವಾಮಿ ಅವರು, ಅಷ್ಟೇ ಅಲ್ಲ ಹಿಂದೆ ಶಾಸಕರಾಗಿದ್ದಂಥ ಗೂಳಿಹಟ್ಟಿ ಶೇಖರ್ ಅವರು ಹಾಗೂ ಅಭಯ್ ಪಾಟೀಲ್ ಅವರು ಬಾವಿಯಲ್ಲಿ ಇದ್ದಾರೆ. ಅಭಯ್ ಪಾಟೀಲ್ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಾವು ತಿದ್ದುಪಡಿಯನ್ನ ತಗೊಂಡು ಬಂದಿದ್ದಾರೆ. ಅವರು ಬಾವಿಗೆಳೆದು ವಿರೋಧ ಮಾಡ್ತಾ ಇದ್ದಾರೆ. ಅವರ ಹೆಸರಿಗೆ ಬಿಡಿಎನಿಂದ ಮಂಜೂರಾಗಿದ್ದಂತ ನಿವೇಶನ, ಬಿಡಿಎಯಿಂದ ಅವರಿಗೆ ಕೊಟ್ಟಿದ್ದಂತ ನಿವೇಶನವನ್ನ ಯಾರೋ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಭಯ್ ಪಾಟೀಲ್ ಅವ್ರಿಗೆ ಗೊತ್ತಿಲ್ಲದ ಹಾಗೆ, ನರೇಂದ್ರ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮೂರನೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಈಗ ಅವರು ಅಭಯ್ ಪಾಟೀಲ್ ಅವರು ನರೇಂದ್ರ ಸ್ವಾಮಿ ಅವರು ಅವರ ಸೈಟ್ ಅವ್ರ ಕೈಗೆ ಬರಬೇಕಾದ್ರೆ ಸಿವಿಲ್ ಕೋರ್ಟ್ ಹೋಗ್ಬೇಕು, ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. 20 ವರ್ಷ ಕಾಲ ಆಗುತ್ತೆ. ಅಭಯ್ ಪಾಟೀಲ್ ಮಕ್ಕಳಿಗೂ ಸಿಗೋದಿಲ್ಲ, ನರೇಂದ್ರ ಸ್ವಾಮಿ ಮಕ್ಕಳಿಗೂ ಸಿಗೋದಿಲ್ಲ, ಅವ್ರ ಮೊಮ್ಮಕ್ಕಳಿಗೂ ಸಿಗೋದಿಲ್ಲ. ಇದನ್ನೇ ಒಂದು ದಂಧೆ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಕೆಲವು ಕಣ್ಣು ತಪ್ಪಿ ಆಗಿದ್ದಾವೆ ಅಧಿಕಾರಿಗಳು, ಎಲ್ಲರೂ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಕೆಲವು ಗೊತ್ತಿಲ್ಲದೆ ಆಗಿದೆ. ಆದರೆ ಕೆಲವು ಸಬ್ ರಿಜಿಸ್ಟ್ರಾರ್ಗಳು ಶಾಮೀಲಾಗಿ ನಡೆದಂಥ ಪ್ರಕರಣಗಳು ಇದ್ದಾವೆ. ಇದೇ ಒಂದು ರಾಜ್ಯದಲ್ಲಿ ದೊಡ್ಡ ದಂಧೆ ಆಗಿದೆ. ಬಹುಶಃ ಇದು ನನಗೆ ಎಂ ಬಿ ಪಾಟೀಲ್ ಅವರು ಕೂಡ ಇಂಥ ಅನೇಕ ಪ್ರಕರಣಗಳನ್ನು ಹೇಳಿದ್ದಾರೆ. ಅನೇಕ ಶಾಸಕರು ಇವತ್ತು ಕೇಳಕ್ಕೋದ್ರೆ ಒಬ್ಬೊಬ್ಬ ಶಾಸಕರ ಹತ್ರನೂ ಒಂದೆರಡು ಉದಾಹರಣೆ ಇದೆ ನಕಲಿ ನೋಂದಣಿ ಆಗಿರುವಂತಹದ್ದು. ಹಾಗಾಗಿ ಈಗ ನ್ಯಾಯಾಲಯವನ್ನೇ ಅವಲಂಬಿಸಿದರೆ ನ್ಯಾಯ ತ್ವರಿತವಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಮದ್ರಾಸ್ ಹೈಕೋರ್ಟ್ನವರು ಒಂದು ರೂಲಿಂಗ್ ಕೊಟ್ಟಿದ್ರು, ಅವರ ಆಧಾರದ ಮೇಲೆ ತಮಿಳುನಾಡಲ್ಲಿ ಇದರಲ್ಲಿ ನಕಲಿ ದಾಖಲೆನೂ ಮಾಡ್ತಾರೆ ಮತ್ತು ಇಂಪರ್ಸನೇಷನ್ ಅಂದರೆ ಯಾವುದೋ ವ್ಯಕ್ತಿಗೆ ಯಾರನ್ನೋ ಕರ್ಕೊಂಡು ಬಂದು ತೋರಿಸಿ ಅವ್ರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಹಲ್ಸೂರಿನಲ್ಲಿ ನಡೆದಿದ್ದಾವೆ, ಆ ವ್ಯಕ್ತಿ ಸತ್ತೋಗಿದ್ದಾರೆ, ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ, ಆದರೂ ಕೂಡ ಆ ವ್ಯಕ್ತಿ ಹೆಸರಿನಲ್ಲಿ ಯಾರೋ ಬಂದು ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಈ ತರ ಪ್ರತಿದಿನ ತಪ್ಪು ನೋಂದಣಿಗಳು ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ಅನ್ನೋ ಒಂದೇ ಪರಿಹಾರ ಇರೋದ್ರಿಂದ ಆ ಒಂದು ವಿಳಂಬದ ಕಾರಣ ದುರುಪಯೋಗ ಮಾಡಿಕೊಂಡು ತಪ್ಪು ನೋಂದಣಿಗಳು ಆಗ್ತಾ ಇದೆ. ಇಂತಹ ನೊಂದವರಿಗೆ, ಶೋಷಣೆ ಆದವರಿಗೆ, ಮೋಸಕ್ಕೆ ಒಳಗಾದಂಥವರಿಗೆ ತ್ವರಿತವಾಗಿ ಪರಿಹಾರ ಕೊಡಬೇಕು, ಒಂದು ಕ್ವಿಕ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಒಂದು ತಿದ್ದುಪಡಿಯನ್ನು ನಾವು ತಗೊಂಡು ಬಂದು ಇಂತಹ ಮೋಸದ ನೋಂದಣಿಗಳನ್ನು, ಫ್ರಾಡ್ಯುಲೆಂಟ್ ನೋಂದಣಿಗಳನ್ನು, ನಕಲಿ ನೋಂದಣಿಗಳನ್ನು, ಇಂಪರ್ಸನೇಷನ್ ಮಾಡಿರುವಂಥ ನೋಂದಣಿಗಳನ್ನು ರದ್ದುಪಡಿಸುವಂಥ ಅಧಿಕಾರವನ್ನು ನಾವು ಜಿಲ್ಲಾ ನೋಂದಣಿ ಅಧಿಕಾರಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಕೊಡೋದಕ್ಕೆ ಈ ತಿದ್ದುಪಡಿಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದು ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕು, ನೊಂದವರಿಗೆ, ಮೋಸಕ್ಕೆ ಒಳಗಾದವರಿಗೆ ತ್ವರಿತ ಪರಿಹಾರ ಕೊಡಬೇಕು. 10-6 ವರ್ಷ ಕಾಯೋದಕ್ಕೋದ್ರೆ ಅವರಿಗೆ ಕೋರ್ಟ್ಗೆ ಹೋಗುವಷ್ಟು ಶಕ್ತಿ ಇರೋದಿಲ್ಲ. ಅಂಥವರಿಗೆ ತತ್ಕ್ಷಣ ಪರಿಹಾರ ಕೊಡುವ ಆಡಳಿತ ಸುಧಾರಣಾ ಕ್ರಮ ಈ ತಿದ್ದುಪಡಿಯ ಮುಖಾಂತರ ನಾವು ತೆಗೆದುಕೊಂಡು ಬಂದಿದ್ದೇವೆ. ಮೋಸಗಳಿಗೆ ಕಡಿವಾಣ ಹಾಕಬೇಕು, ಮೋಸ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಹಾಗೂ ಅಮಾಯಕರಿಗೆ ನ್ಯಾಯ ಸಿಗಬೇಕು ಅಂತೇಳಿ
ಆಡಳಿತ ಸುಧಾರಣಾ ಈ ಕ್ರಮವನ್ನು ತಿದ್ದುಪಡಿ ಮುಖಾಂತರ ನಾವು ತಗೊಂಡು ಬಂದಿದ್ದೇವೆ. ಇದನ್ನು ಒಪ್ಪಿಗೆ ಮಾಡಿ ಕೊಡಬೇಕು ಅಂತೇಳಿ ನಾನು ಈ ಸದನವನ್ನು ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ.